ಎಜುಕೇಷನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಈ ಅವಧಿಯಲ್ಲಿ ನಾವು ಅಧ್ಯಾಯ ಎರಡು ಮನಶುದ್ಧವಿಲ್ಲದವಂಗೆ ದ್ರವ್ಯದ ಬಡತನವಲ್ಲದೆ ಅದಕ್ಕೆ ಲಕ್ಕಮ್ಮ ಬರೆದಂತಹ ಒಂದು ಅತ್ಯಂತ ಜನಪ್ರಿಯ ಕಾಯಕತ್ವವನ್ನು ಹೇಳುವಂತಹ ಒಂದು ಅಧ್ಯಾಯ ಈ ಒಂದು ಅಧ್ಯಾಯದಲ್ಲಿ ಆಯ್ದಕ್ಕಿ ಲಕ್ಕಮ್ಮ ತಮ್ಮ ಮೂರು ವಚನಗಳನ್ನು ಮೂಲಕ ಕಾಯಕದ ಮಹತ್ವವನ್ನು ಹೇಳ್ತಾರೆ ಸತ್ಯ ಶುದ್ಧ ಮನಸ್ಸಿನಂತಹ ಕಾಯಕವನ್ನು ಮಾಡಬೇಕು ಚಿತ್ತ ಶುದ್ಧಿಯಿಂದಲೇ ಕಾಯಕಕ್ಕೆ ಪರಮಾತ್ಮ ಮೆಚ್ಚುತ್ತಾನೆ ಎಂಬುದು ಅವರ ಅಭಿಪ್ರಾಯವಾಗಿತ್ತು ಸೊ ಇವರ ಅಂಕಿತ ನಾಮ ಲಿಂಗ ಅಂತ ನಾವು ಸಹ ನೋಡ್ತೀವಿ ಇವರ ಈ ಒಂದು ಮೂರು ವಚನಗಳನ್ನು ಹತ್ತು ಅಂಕದ ಪ್ರಶ್ನೆಗಳಿಗೆ ಕೇಳ್ತಾರೆ ಸೊ ಉತ್ತರ ನಿಮಗೆ ನಾನೊಂದು ಪಿ ಡಿ ಎಫ್ ಮೂಲಕ ನೀಡ್ತೀನಿ ಪಿ ಡಿ ಎಫನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನೆಲ್ನ ಮೆಂಬರ್ಶಿಪ್ಪನ್ನು ಪಡೆದುಕೊಳ್ಳಿ ಅಲ್ಲಿ ನಿಮಗೆ ಪ್ರತಿಯೊಂದು ಅಧ್ಯಾಯದ ನೋಟ್ಸ್ ಕ್ವಶನ್ ಪೇಪರ್ ಕ್ವಶನ್ ಬ್ಯಾಂಕ್ ಹಾಗೂ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನಾನು ಅಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಹಾಗಾಗಿ ನೀವು ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವಂತಹ ಜಾಯಿನ್ ಬಟನ್ ಮೂಲಕ ಜಾಯಿನ್ ಆಗೋದ್ರ ಮೂಲಕ ಈ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಪಡೆದುಕೊಳ್ಳಬಹುದು ಐದು ಅಂಕದ ಪ್ರಶ್ನೆಗಾಗಿ ಒಂದು ಟಿಪ್ಪಣಿಯನ್ನು ಕೇಳ್ತಾರೆ ಅದು ಆಯುಧಕ್ಕಿ ಲಕ್ಕಮ್ಮವರಾಗಿರ್ಬೋದು ಬಸವಣ್ಣರಾಗಿರ್ಬೋದು ಹಾಗೆ ಇತರೆ ಒಂದು ಯಾವುದೇ ಅಧ್ಯಾಯವನ್ನು ನಿಮಗೆ ನೀಡ್ತಾರೆ ಜೊತೆಗೆ ಕವಿ ಪರಿಚಯ ಸಹ ಐದು ಅಂಕಕ್ಕೆ ಕೇಳಬಹುದು ಒಂದು ಅಂಕದ ಪ್ರಶ್ನೆಗಳು ಆಯ್ದಕ್ಕಿ ಲಕ್ಕಮ್ಮನ ಪ್ರಸ್ತುತ ವಚನಗಳ ತಿರುಳೇನು ಕಾಯಕ ತತ್ವದ ಪ್ರತಿಪಾದನೆಯನ್ನು ನಾವು ಈ ಒಂದು ವಚನಗಳ ಮೂಲಕ ನೋಡ್ತೀವಿ ಮನ ಶುದ್ಧವಿಲ್ಲದವನಿಗೆ ಯಾವುದರ ಬಡತನ ಮನ ಶುದ್ಧ ಇಲ್ಲದವನಿಗೆ ದ್ರವ್ಯದ ಬಡತನ ಮೂರನೇ ಪ್ರಶ್ನೆ ಲಕ್ಷ್ಮಿ ಎತ್ತ ನೋಡಿದ ರತ್ತ ತಾನಾಗಿರುವುದು ಯಾರಿಗೆ ಚಿತ್ತ ಶುದ್ಧ ಕಾಯಕ ಮಾಡಿದ ಸದ್ಭಕ್ತರಿಗೆ ನಾಲ್ಕನೇ ಪ್ರಶ್ನೆ ಲಕ್ಕಮ್ಮನಿಗೆ ಯಾವುದು ನಿಲ್ಲುವಂತಿಲ್ಲ ಕಾಯಕ ನಿಲ್ಲುವಂತಿಲ್ಲ ಐದನೇ ಪ್ರಶ್ನೆ ಲಕ್ಕಮ್ಮ ಮಾರಯ್ಯನಿಗೆ ಏನು ತರಲು ಒತ್ತಾಯಿಸುತ್ತಾಳೆ ಭಾವಶುದ್ಧಿಯಿಂದ ಶರಣರ ತಿಪ್ಪೆಯ ತಪ್ಪಲ ಅಕ್ಕಿಯನ್ನು ತರಲು ಒತ್ತಾಯಿಸುತ್ತಾಳೆ ದಾಯಗಾರಿಕೆ ಎಂದರೇನು ಅಪಮಾರ್ಗ ಕಾಯಕ ಮಾರ್ಗ ಯಾವುದಲ್ಲಿ ನಡೆಯಬೇಕು ಸತ್ಯ ಶುದ್ಧ ಮಾರ್ಗದಲ್ಲಿ ನಡೆಯಬೇಕು ಒಮ್ಮನ ಎಂದರೇನು ಏಕನಿಷ್ಠೆ ಎಂಬ ಅರ್ಥವನ್ನು ನೀಡುತ್ತದೆ ಅಂಬ್ರೇಶ್ವರ ಲಿಂಗಕ್ಕೆ ಸಲ್ಲಬೇಕಾದ ದಾಸೋಹ ಯಾವುದು ಒಮ್ಮನದಿಂದ ತಂದು ಒಮ್ಮನದಿಂದ ಮಾಡಿ ಇಮ್ಮನವಾಗದ ಮುನ್ನವೇ ಅಂಬ್ರೇಶ್ವರ ಲಿಂಗಕ್ಕೆ ದಾಸೋಹವನ್ನು ಸಲ್ಲಿಸಬೇಕು ಅಂತ ಹೇಳ್ತಾರೆ ಮುಂದಿನ ಒಂದು ಅವಧಿಯಲ್ಲಿ ನಾವು ಕಂದಿಸಿ ಕುಂದಿಸಿ ಬಂಧಿಸಿ ಬೇಡಿ ತಂದು ನುಲಿಯ ಚಂದೆಯವರ ಒಂದು ಅಧ್ಯಾಯವನ್ನು ನಾವು ಈ ಒಂದು ಮುಂದಿನ ಅವಧಿಯಲ್ಲಿ ಚರ್ಚೆಯನ್ನು ಮಾಡ್ತೀವಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು